ಈ ಲೋಕಸಭೆ ಚುನಾವಣೆ ಏನು ಬರ್ತಾ ಇದೆ, ಇದರಲ್ಲಿ ಬಿ ಜೆ ಪಿ ಮತ್ತು ಅದರ ಎಕೋಸಿಸ್ಟಮ್, ಆ ಎಕೋಸಿಸ್ಟಮ್ ಈ ಸಮಾಜವನ್ನು ತೀರಾ ನಾನು ಟೆರರಿಸಮ್ ಅಂತಲೇ ಹೇಳಕ್ಕೆ ಬಯಸ್ತೀನಿ, ಆ ರೀತಿಯ ಚರ್ಚೆಗಳನ್ನು ಎತ್ಕೊಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ಲು ಇವರು ನಮ್ಮ ಈಶ್ವರಪ್ಪನವರು, ಪ್ರಭಾಕರ್ ಭಟ್ರು, ಇನ್ಯಾರೋ ಜಗದೀಶ್ ಕಾರಂತರು, ಹಿಂಗೆ ಇವ್ರನ್ನೆಲ್ಲರನ್ನೂ ಒಂದು ಅಂದರೆ ಈ ನಮ್ಮ ಏನು ಅಲ್ಲಲ್ಲ ಒಳ ಹಾಕಕ್ಕೆ ಅವ್ರನ್ನ ಕಂಟ್ರೋಲ್ ಮಾಡಿ ಈ ಸಮಾಜ ಸ್ವಸ್ಥವಾಗಿ, ನಾವು ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಚರ್ಚೆಗಳಾಗಲಿ, ಬಟ್ ಇಂಥವ್ರನ್ನ ಕಾನೂನು ಮುಖಾಂತರ ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಸರ್ಕಾರ ಫೇಲ್ ಆಗಿದೆ ಅಂತ ನನ್ನ ಅಭಿಪ್ರಾಯ. ಫೇಲ್ ಆಗಿದೆ ಅಂತ ಏನಿಲ್ಲ, ಸಿ ಬೇಕಾದ್ರೆ ನೀವು ನೋಡಿ, ಎಫ್ ಐ ಆರ್ ಅಂತೂ ಆಗಿರುತ್ತೆ. ಎಫ್ ಐ ಆರ್ ಆದ ತಕ್ಷಣ ಏನಾಗಿರುತ್ತೆ, ಟೆಕ್ನಿಕಲಿ ಕೋರ್ಟ್ ಮರಿ ಹೋಗಿರ್ತಾರೆ, ಬೇಲ್ ತೊಗೊಂಡಿರ್ತಾರೆ, ಅದು ಸಹಜವಾಗಿ ಎಲ್ಲರೂ ಮಾಡ್ತಾರೆ. ನಮ್ಮ ಮೇಲೆ ಎಫ್ ಐ ಆರ್ ಆಗಲಿ, ಪ್ರೊಸೀಜರ್ ಪ್ರಕಾರ ಸರ್ಕಾರ ಅಂತೂ ಖಂಡಿತವಾಗಿ ಎಫ್ ಐ ಆರ್ ಮಾಡಿರ್ತದೆ, ಮಾಡಿದ್ದಾರೆ ಕೂಡ, ಇದ್ರ ಬಗ್ಗೆ ಚರ್ಚೆನೂ ಆಗಿದೆ ನನ್ನ ಪ್ರಕಾರ ಮಾಡಿದ್ದಾರೆ. ಸೊ ನಿಮ್ಮ ಮಾಹಿತಿಗೆ ಸರ್ಕಾರ ಆ್ಯಕ್ಟ್ ಮಾಡಿಲ್ಲ ಅಥವಾ ಸರ್ಕಾರ ಇಂಥವ್ರನ್ನ ಕಡಿವಾಣ ಹಾಕೋದಿಲ್ಲ ಅಂತೇನಲ್ಲ, ರೂಲ್ ಪ್ರಕಾರ ಪ್ರೊಸೀಜರ್ ಪ್ರಕಾರ ಐ ಪಿ ಎಸ್ ಆರ್ ಐ ಪಿ ರೂಲ್ಸ್ ಪ್ರಕಾರ ಏನು ಹಾಕಬೇಕು ಅದು ಖಂಡಿತವಾಗಿ ಅಲ್ಲಿ ಆ ಸೆಕ್ಷನ್ಸ್ಗಳು ಯಾವ ಆಗಬೇಕು ಹಾಕಿರ್ತೀವಿ, ಅದು ಡೆಫಿನೆಟ್ಲಿ ತೊಗೊಂಡಿರ್ತಾರೆ. ಇನ್ನೊಂದೇನಾಗಿದೆ, ಇತ್ತೀಚಿನ ದಿನಮಾನಗಳಲ್ಲಿ ಈ ಚುನಾವಣೆ ಬಂದಾಗ ಈ ಥರ ಮಾತನಾಡ್ತಕ್ಕಂಥದ್ದು ಪೊಲಿಟಿಕಲ್ ಪಾರ್ಟಿಗಳು ಕೆಲವರಿಗಿದ್ದು ಈ ಥರ ಮಾತಾಡಿದ್ರೆ ಅವ್ರಿಗೆ ಭಾಳ ಗೇನ್ ಸಿಗ್ತಕ್ಕಂಗೆ ಮಾತನಾಡ್ತಾರೆ. ಸೊ ನಮ್ಮ ಸರ್ಕಾರ ಇಂಥವ್ರು ಯಾರೇ ಇರಲಿ ಡೆಫಿನೆಟ್ಲಿ ಕ್ರಮ ತೊಗೊಂಡಿದೆ, ಮುಂದೆನೂ ತೊಗೊಳ್ತೀವಿ, ಅದ್ರ ಬಗ್ಗೆ ಯು ಬಿ ಲೀಸ್ಟ್ ಅಶ್ಯೂರ್ಡ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.